नमस्ते मक्ले बड़े शुभोदय मक्ला निन्ने तरगतियल्ली नावु गुणिताक्षरगळु अन्नोदर बग्गे ओंदु अभ्यासवन्न माडिद्वि अल्वा मक्ले एनु माडिद्वि निन्ने दिवस गुणिताक्षर बग्गे एनु तिळ्कोंडिद्वि एनु तिळ्कोंडिद्वप्प अंद्रे स्वर चिह्ने गुणिताक्षरदल्लि स्वरगळ ओंदु चिह्ने मत्ते योगवागळ ओंदु चिह्नेगळ बग्गे तिळ्कोंडिद्वि ಸ್ವರ ಚಿಹ್ನೆಗಳು ಏನಕ್ಕೆ ಬೇಕು ನಿಮಗೆ ಅನ್ನೋದನ್ನ ನಾವು ನಿನ್ನೆಯ ತರಗತಿಯಲ್ಲಿ ತಿಳ್ಕೊಂಡಿದ್ದೀವಲ್ವಾ. ಇನ್ನೂ ಒಂದ್ಸಲ ಹೇಳ್ತೀನಿ ನಾನು. ಸ್ವರ ಚಿಹ್ನೆಗಳ ಒಂದು ಸಹಾಯದಿಂದ ಗುಣಿತಾಕ್ಷರಗಳನ್ನು ಅಂದ್ರೆ ವ್ಯಂಜನಾಕ್ಷರಗಳಿಗೆ ಸೇರಿಸಲಾಗಿದೆ. ನಿಮಗೆ ಗೊತ್ತಿದ್ದೆ ಗೊತ್ತಿರುವ ಹಾಗೆ ಸ್ವರ ಚಿಹ್ನೆಗಳು ಅಂದ್ರೆ ನಿಮಗೆ ಗೊತ್ತಿದೆ, ನಿನ್ನೆ ಕ್ಲಾಸಲ್ಲಿ ಕಲಿತಿದ್ದೀರ ಅಲ್ವಾ. ಸ್ವರ ಚಿಹ್ನೆಗಳು ಅಂದ್ರೆ ಆಗ ಒಂದು ಸ್ವರ ಚಿಹ್ನೆ ತಲಕಟ್ಟು ದೊಡ್ಡ ಆ ಅನ್ನೋ ಒಂದು ಸ್ವರದ ಚಿಹ್ನೆ, ಇಲಿ ಈ ಅಕ್ಷರದ ಸ್ವರ ಚಿಹ್ನೆ ಉಳಿಸು, ಈ ಅಕ್ಷರದ ಚಿಹ್ನೆ ಉಳಿಸಿದ ದೀರ್ಘ, ಉ ಅಕ್ಷರದ ಚಿಹ್ನೆ ಕೊಮ್ಮು, ಉ ಅಕ್ಷರದ ಚಿಹ್ನೆ ಕೊಮ್ಮಿಲಿ, ರು ಅಕ್ಷರದ ಸ್ವರ ಚಿಹ್ನೆ ಒಟ್ಟು ಸುಳಿ, ಎ ಅಕ್ಷರದ ಸ್ವರ ಚಿಹ್ನೆ ಅನುಸ್ವಾರ ಆ ಪಕ್ಕ ಒಂದು ಸೊನ್ನೆ ಅಥವಾ ಅನುಸ್ವಾರ ಹಾಕಿದಾಗ ಅಮ್ಮ ಆಗುತ್ತೆ. ಎರಡು ವಿಸರ್ಗ, ಒಂದಿರುತ್ತೆ ಅನುಸ್ವಾರ ಅಂತ ಹೇಳ್ತೀವಿ, ಎರಡು ಸೊನ್ನೆ ಬರುತ್ತೆ ವಿಸರ್ಗ ಅಂತ ಹೇಳ್ತೀವಿ. ಇದಕ್ಕೆ ಆ ಪಕ್ಕದಲ್ಲಿ ಎರಡು ಸೊನ್ನೆಗಳನ್ನ ವಿಸರ್ಗವನ್ನ ಹಾಕಿದಾಗ ಅಹಾ ಆಗುತ್ತೆ ಅಲ್ವಾ. ಇವಿಷ್ಟು ಸ್ವರ ಚಿಹ್ನೆಗಳು ಅಂದ್ರೆ ಈ ಸ್ವರ ಅಕ್ಷರಗಳ ಚಿಹ್ನೆಗಳು. ಈ ಚಿಹ್ನೆಗಳನ್ನ ನಾವು ವ್ಯಂಜನಾಕ್ಷರಗಳು. ಯಾವ್ಯಾವ ವ್ಯಂಜನಾಕ್ಷರಗಳಾದರೆ ನನ್ನ ತರಗತಿಯಲ್ಲಿ ಅಭ್ಯಾಸ ಮಾಡಿದ್ದೀನಲ್ವಾ, ಯಾವ್ಯಾವ್ದಪ್ಪ ಅಂದ್ರೆ ಕಾದಿಂದ ಲಾವರೆಗಿನ ಕ ಖ ಗ ಧನ್ಯ ಛ ಛ ಜ ಜನ್ಯ ತ ಠ ಡ ಢಣ್ಣ ತ ಥ ತ ಧನ್ನ ಅ ಹ ಭ ಭಮ ಯ ದ ಲ ವ ಶಿಕ್ಷ ಸ ಹ ಲ. ಈ ಎಲ್ಲ ಅಕ್ಷರಗಳಿಗೂ ಈ ಒಂದು ಸ್ವರ ಚಿಹ್ನೆಗಳನ್ನು ನಾವು ಬಳಸ್ತೀವಿ. ಈ ಸ್ವರ ಚಿಹ್ನೆಗಳನ್ನ ಬಳಸಿಬಿಟ್ಟು ಗುಣಿತಾಕ್ಷರಗಳು ಅಂತ ಮಾಡಿದ್ದಾರೆ ಅಂತ ಒಂದು ನಿನ್ನೆಯ ತರಗತಿಯಲ್ಲಿ ಅಭ್ಯಾಸ ಮಾಡಿದ್ವಿ ಅಲ್ವಾ. ಹಾಗೆ ಮಕ್ಕಳೇ ಈಗಿನ ತರಗತಿಯಲ್ಲಿ ಏನು ಅಭ್ಯಾಸ ಮಾಡೋದು ಹಾಗಿದ್ರೆ ನಾವು ಅಂದ್ರೆ ಈ ತಲೆಕಟ್ಟುಗಳನ್ನ ಈ ಒಂದು ಸ್ವರ ಚಿಹ್ನೆಗಳನ್ನ ನಾವು ಏನು ವ್ಯಂಜನಾಕ್ಷರಗಳಿಗೆ ಬಳಸಿದ್ವಲ್ವಾ, ಅದರಿಂದ ಒಂದು ಪದಗಳನ್ನ ಹೇಗೆ ನಾವು ಓದೋದನ್ನ ಅಭ್ಯಾಸ ಮಾಡಬಹುದು ಅನ್ನೋದನ್ನ ಈ ತರಗತಿಯಲ್ಲಿ ನೋಡೋಣ. ಹೀಗೆ ನಾವು ತಲೆಕಟ್ಟು ನೋಡಿ, ಕಾದ್ರೆ ತಲೆಕಟ್ಟು, ರಾದ್ರೆ ತಲೆಕಟ್ಟು,
ಹೀಗೆ ನಾವು
ಅಂದ್ರೆ ಆಫ್ರಿ
ಮುಂದಿನ ಕೊಂಬು ಎತ್ತಿನ ಕೊಂಬ ಅಲ್ಲ. ಕೊಂಬು ಅಂದ್ರೆ ಗುಡಿಸಿನಲ್ಲಿ ಕುಳಿತಾಶಗಳಲ್ಲಿ ಇದು ಈ ಒಂದು ಚಿಹ್ನೆ ಇದೆಯಲ್ಲ ಇದು ಕೊಂಬು. ಈ ಕೊಂಬು ಯಾವ ಅಕ್ಷರದ ಚಿಹ್ನೆ? ಎಸ್, ಮೂ ಅಕ್ಷರದ ಚಿಹ್ನೆ. ಹಾಗಾದ್ರೆ ಈ ಕೊಂಬಿನ ಪದಗಳನ್ನ ನೋಡೋಣ. ಹಾಗಿದ್ರೆ ಕೊಂಬಿನಲ್ಲಿ ಬರುವಂತದ್ದು ಏನು ಇದನ್ನು ನೋಡಿದ ನಿಮಗೆ ಏನ್ ಬಿಡದ ಪದಗಳನ್ನ ನೋಡಿಬಿಟ್ಟು ಚಿತ್ರವನ್ನ ಗಮನಿಸ್ಬಿಟ್ಟು ನೀವು ಪದ ಹೇಳಬೇಕು. ಫಸ್ಟ್ ಚಿತ್ರದಲ್ಲಿ ಹುಲಿ, ಎರಡನೇ ಚಿತ್ರದಲ್ಲಿ ಹೂಜಿ, ನೆಕ್ಸ್ಟ್ ಗೃಹ. ಗೃಹ ಅಂದ್ರೆ ಮನೆ. ಹೌದಾ? ಈಗ ಫಸ್ಟ್ ಅನ್ನು ಗುಡಿಸಿ ನೋಡೋಣ, ಸಾರಿ ಕೊಂಬು ನೋಡೋಣ. ಕೊಂಬಿನಲ್ಲಿ ಯಾವ ಪದಗಳಿದ್ದಾವೆ? ಕುಸುರಿ, ಗುರು, ಚುರುಮುರಿ, ಚುಟುಕು, ತುರುಗು, ಧುರೀನ, ದುಮುಕಿ, ಪುನುಗು, ಯುವ, ರುಜು, ಲುಂಗಿ, ಹಾವು. ಹೌದಾ? ಹಾಗಾದ್ರೆ ನೋಡೋಣಾಗಿದೆ ಇಲ್ಲಿ ಕೊಂಬಿನಲ್ಲಿ ಕುಸುರಿ, ತುರುಗು, ನೆಕ್ಸ್ಟ್ ಗುರು, ನೆಕ್ಸ್ಟ್ ಯಾವುದು? ದುರೀನ, ದುರೀನ, ನೆಕ್ಸ್ಟ್ ದೂಕಿ, ನೆಕ್ಸ್ಟ್ ಪುನುಗು. ಹೌದಾ? ನೋಡಿ ಈಗ ಫಸ್ಟ್ ಪದವನ್ನು ನೋಡೋಣ. ಫಸ್ಟ್ ಪದದಲ್ಲಿ ಯಾವ್ಯಾವ ಅಕ್ಷರ ಬಂದಿದೆ, ಅಕ್ಷರದಲ್ಲಿ ಏನ್ ಕುರಿತ ಅಕ್ಷರ ಬಂದಿದೆ, ಯಾವ ಚಿಹ್ನೆ ಬಂದಿದೆ ಅಂತ ನೋಡೋಣ. ಫಸ್ಟ್ ಒಂದು ಅಕ್ಷರ ಯಾವುದು? ಖ. ಖಾಗೆ ಯಾವ ಒಂದು ಚಿಹ್ನೆ ಬಂದಿದೆ? ಉ ಅಕ್ಷರದ ಸ್ವರ ಚಿಹ್ನೆ ಬಂದಿದೆ. ಅದಕ್ಕೆ ನಾವು ಏನಂತ ಹೇಳ್ತೀವಿ? ಕೊಂಬು. ಹಾಗಾದ್ರೆ ಖಾಗೆ ಕೊಂಬು ಅಂದ್ರೆ ಕು. ನೆಕ್ಸ್ಟ್ ಸಾಕೆ ಕೊಂಬು ಅಂದ್ರೆ ಸಾ ಕೊಂಬು, ಸು ಕು, ಸು ಕು ಸು. ಇಲ್ಲಿ ಏನಂದ್ರೆ ಹಾಗೆ ಗುಡಿಸು ಬಂದಿದೆ. ರಿ ಕುಸುರಿ. ನೆಕ್ಸ್ಟ್ ತು. ಎರಡು ತಾಗೆ ಕೊಂಬು, ರಾಯಿ ಕೊಂಬು, ಬಾಗೆ ಕೊಂಬು. ಹಾಗಾದ್ರೆ ತು ರು ಬು, ತುರುಬು. ನೆಕ್ಸ್ಟ್ ಗಾಗೆ ಕೊಂಬು, ರಾಯಿ ಕೊಂಬು, ಗುರು. ನೆಕ್ಸ್ಟ್ ಧುರೀಣ, ಧುಮುಕಿ, ಪುನು. ಹೀಗೆ ಪದದಲ್ಲಿ ಬಂದಿರುವಂತಹ ಉಳಿತಾಕ್ಷರನ್ನ ಗಮನಿಸಿ. ನೆಕ್ಸ್ಟ್ ಅಕ್ಷರ, ನೆಕ್ಸ್ಟ್ ಸ್ವರಚನೆ ಯಾವುದು? ಕೊಂಬಿಲಿ. ನೆಕ್ಸ್ಟ್ ಸ್ವರಚನೆ ಕೊಂಬಿಲಿ. ಕೊಂಬಿಲಿನ ಹೇಗೆ ನಾವು ಪದಗಳಿಗೆ ಹಾಕಿ ಅದನ್ನು ಓದೋದನ್ನ ಅಭ್ಯಾಸ ಮಾಡೋದಪ್ಪ ಅಂದ್ರೆ ನೋಡ್ಕೊಳ್ಳಿ. ನೆಕ್ಸ್ಟ್ ಕೂ ಕೊಂಬಿಲಿಗಳಲ್ಲಿ ಬರುವಂತಹ ಪದಗಳು ಕೂಸು, ಗೂಡು, ಚೂರು, ಜೂರು, ಕಡೂರು, ತೂತು, ದೂರು, ನೂರು, ಪೂರಿ, ಯೂಪ, ರೂಪ, ಲೂನ. ನೋಡಿ, ರೂಪ, ಲೂನ, ಓಕೆ, ಗೂರು, ನೂರು, ಜೂರು, ದೂರು, ಸೂರು, ಮೂರು. ಹೌದಾ? ನೋಡಿ, ಫಸ್ಟ್ ಪದದಲ್ಲಿ ರಾಗಿ ಕೊಂಬಿನಲ್ಲಿ ಬಂದಿದೆ ರೂ ಅಕ್ಷರ. ಇಲ್ಲಿ ರೂ ಅಂತ ಹೇಳ್ತಾರೆ, ಹಾಗೆ ರೂ ಪ, ರೂಪ, ಲೂನ, ಗೂಡು, ನೂರು, ಜೂರು, ದೂರು, ಸೂರು, ಮೂರು. ಹೀಗೆ ಸ್ವಲ್ಪ ಎಲ್ಲಿ ಅಕ್ಷರಗಳು, ಈ ಅಕ್ಷರ, ಈ ಅಕ್ಷರ, ಊ ಅಕ್ಷರ, ಆ, ಈ, ಊ, ಎ, ಓ ಅಕ್ಷರ ಬರ್ತವಲ್ವ, ಆ ಅಕ್ಷರಗಳ ಚಿಹ್ನೆಗಳನ್ನ, ಸ್ವರಚಿಹ್ನೆಗಳನ್ನ ನಾವು ಸ್ವಲ್ಪ ಎಳೆದು ಸ್ವಲ್ಪ ದೀರ್ಘವಾಗಿ ಹೇಳಬೇಕಾಗುತ್ತೆ. ನೆಕ್ಸ್ಟ್ ಒಟ್ಟು ಸುಳಿ. ನೆಕ್ಸ್ಟ್ ಯಾವ್ದಿದೆ? ಒಟ್ಟು ಸುಳಿ ಇದೆ. ಒಟ್ಟು ಸುಳಿಯಲ್ಲಿ ಯಾವ ಪದಗಳಿದೆ ನೋಡಿ ಮಕ್ಕಳೇ? ಕೃತಿ, ಗೃಹ, ತೃಣ, ಧೃತಿ, ನೃಪ, ಭೃಂಗ, ಮೃಡ, ಮೃತ, ಶೃಂಗ, ಸೃಜನ, ಹೃದಯ, ಘೃತ. ಹೌದಾ? ಹಾಗಾದ್ರೆ ನೋಡೋಣ ಒಂದು. ನೆಕ್ಸ್ಟ್ ಪಟ್ರುಸುಳಿ. ಪಟ್ರುಸುಳಿಯಲ್ಲಿ ಯಾವುದು? ತೃಣ.
थी। सात वर्ष सुनी सुजना सुजना सात वर्ष सुनी श्रु अनुस्वार ग श्रृंगा। नेक्स्ट मात वर्ष सुनी मृ ड। ओके ना मक्कले वट्टु सुनियल्लि एवं अक्षरक्के वट्टु सुनि कोट्टिद्दारे आ अक्षरवन्न हेगे बेकु अंद्रे तृ अदर वट्टु सुनि आ अक्षरदु रु अक्षरदु ई रु अक्षरवन्न हेगे बेकु रु अंत हेळ्तीवि अदन्न तृ अंत हेळ्तीवि तृ न तृण गृ ह गृह हृ द य हृदय नृप नृप कृति कृति सृ ज न सृजना कंप्लीट। ओके ना तरगतियल्ली पट्टु सुनि।